ಬಂಧುಗಳೇ ನಮಸ್ಕಾರ. ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಮಾಜಿ ಸಿಎಂ ಆಗಿರುವಂಥ ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟ ಹಾಗೆ. ಯಡಿಯೂರಪ್ಪ ಕರ್ನಾಟಕ ಕಂಡಂಥ ಧೀಮಂತ ರಾಜಕಾರಣಿ, ಹುಟ್ಟು ಹೋರಾಟಗಾರ, ರೈತ ನಾಯಕ, 4 ಬಾರಿ ಸಿಎಂ ಆಗಿ ಕಾರ್ಯನಿರ್ವಹಿಸುತ್ತಾರೆ. 2 ಬಾರಿ ತುಂಬ ಕಡಿಮೆ ಅವಧಿ, 2 ಅವಧಿ ಸ್ವಲ್ಪ ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನು ನಡೆಸಿದಂಥವರು. ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಉತ್ತಮ ಕಾರ್ಯಗಳ ಮೂಲಕ ಜನರ ಮನಗೆಲ್ಲುವಲು ಕೂಡ ಯಶಸ್ವಿ ಆಗಿದ್ದರು. ಕೆಲವೇ ಕೆಲವು ಮಾಸ್ ಲೀಡರ್ಗಳಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗುವುದು ಎನ್ನುವಂಥ ಮಾತು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಈಗ ಸ್ವಲ್ಪ ಮಟ್ಟಿಗೆ ಯಡಿಯೂರಪ್ಪನವರು ರಾಜಕೀಯದಿಂದ ಹಿಂದೆ ಸರಿಯುವ ಹಂತಕ್ಕೆ ಬಂದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜಕೀಯದಲ್ಲಿ ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ, ಬಿಜೆಪಿಯಲ್ಲಿ ಪ್ರಮುಖ ನಾಯಕ ಎಲ್ಲವೂ ಕೂಡ ಹೌದು. ಬಟ್ ಸ್ವಲ್ಪ ಟೈಮ್ನಲ್ಲಿ ಹಿಂದೆ ಸರಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ. ಇನ್ನು ಯಡಿಯೂರಪ್ಪನ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಅದನ್ನು ನಾನು ಹೆಚ್ಚಾಗಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಭ್ರಷ್ಟಾಚಾರ ಅದು ಇದು ಇದರ ಹೊರತಾಗಿ ಬಹಳ ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು ಅವರ ಪತ್ನಿಯಾಗಿರುವಂಥ ಮೈತ್ರಾದೇವಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮೈತ್ರಾದೇವಿಯವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳ ಕಾಲ ಚರ್ಚೆ ಆಗ್ತಾನೆ ಇತ್ತು. ಅದು ಯಾವ ರೀತಿಯಾಗಿ ಆಯಿತು, ಅದರ ಹಿಂದೆ ಏನಾದರೂ ಬೇರೆ ಸಂಚುಗಳು ಅಡಗಿತ್ತ, ಆಕಸ್ಮಿಕವಾದಂಥ ಸಾವ, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಗ್ತಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ಮಾಜಿ ಸಿಎಂ ಆಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಮಾತನಾಡುವಾಗ ಹೇಳ್ತಾರೆ, ಕೇವಲ 1.6 ಅಡಿ ಸಂಪಿಗೋ ಅಥವಾ 1 ಅಡಿ ಸಂಪಿಗೋ ಬಿದ್ದು ಸಾವಯವನಪ್ಪೋದಕ್ಕೆ ಸಾಧ್ಯನಾ ಹಾಗೆ ಹೀಗೆ ಅಂತ ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಇದಾದ ನಂತರ ಆ ವಿಚಾರ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೂ ಕೂಡ ಬಂದಿರುತ್ತೆ ಬಿಡಿ. ಇನ್ನು ಯಡಿಯೂರಪ್ಪನವರ ಆರಂಭದ ದಿನಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಇಲ್ಲಿ ಉಲ್ಲೇಖವನ್ನು ಮಾಡ್ತೀನಿ, ಆನಂತರ ಅವರ ಪತ್ನಿಯ ವಿಚಾರಕ್ಕೆ ಬರ್ತೀನಿ. ಯಡಿಯೂರಪ್ಪನವರು ಹುಟ್ಟಿದ್ದೆಲ್ಲವೂ ಕೂಡ ಮಂಡ್ಯದ ಬೂಕನಕೆರೆಯಲ್ಲಿ, ಬೆಳೆದಿದ್ದು ಅಲ್ಲೇ, ಕಾಲೇಜು ದಿನಗಳನ್ನು ಅಲ್ಲೇ ಮುಗಿಸಿರ್ತಾರೆ. ಆರಂಭದಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಆನಂತರ ಆ ಜಾಬ್ಗೆ ರಿಸೈನ್ ಮಾಡ್ತಾರೆ, ಯಾಕೆ ರಿಸೈನ್ ಮಾಡಿದ್ರು ಗೊತ್ತಿಲ್ಲ. ಅಲ್ಲಿಂದ ಸೀದಾ ಅವರು ಶಿಕಾರಿಪುರಕ್ಕೆ ಶಿಫ್ಟ್ ಆಗ್ತಾರೆ. ಅಲ್ಲಿ ವೀರಭದ್ರ ಶಾಸ್ತ್ರಿ ಅವರ ಶಂಕರ್ ರೈಸ್ ಮಿಲ್ನಲ್ಲಿ ಕ್ಲರ್ಕ್ ಆಗಿ ಕೂಡ ಕೆಲಸವನ್ನು ಮಾಡ್ತಾರೆ. ವೀರಭದ್ರ ಶಾಸ್ತ್ರಿ ಅವರು ಆ ಭಾಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಆನಂತರ ಅವರು ಮದುವೆ ನಂತರ ಹಾರ್ಡ್ವೇರ್ ಶಾಪ್ ಅನ್ನು ಓಪನ್ ಮಾಡ್ತಾರೆ ಶಿವಮೊಗ್ಗದಲ್ಲಿ. ಅಲ್ಲಿ ತಕ್ಕ ಮಟ್ಟಿಗೆ ಜನರ ಒಡನಾಟವನ್ನು ಗಳಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಜನರ ಸಂಪರ್ಕಕ್ಕೂ ಕೂಡ ಚೆನ್ನಾಗಿಯೇ ಬರೋದಕ್ಕೆ ಶುರು ಮಾಡ್ತಾರೆ. ಆನಂತರ RSS ಸಂಪರ್ಕಕ್ಕೆ ಬರ್ತಾರೆ. RSS ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾರೆ, ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಆನಂತರ BJPಯಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸ್ತಾ ಹೋಗ್ತಾರೆ, ಶಾಸಕರಾಗ್ತಾರೆ, ವಿಪಕ್ಷ ನಾಯಕನಾಗ್ತಾರೆ, ಅಂತಿಮವಾಗಿ CM ಕೂಡ ಆಗ್ತಾರೆ. ಇದು ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು. ಈಗ ಅವರ ಪತ್ನಿಯ ವಿಚಾರಕ್ಕೆ ಬರ್ತೀನಿ. ನಾನು ರಾಜಕೀಯ ವಿಚಾರವನ್ನು ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ, ಕಾರಣ ಇವತ್ತು ನನ್ನ ಕಂಟೆಂಟ್ ಅವರ ಪತ್ನಿಗೆ ಸಂಬಂಧಪಟ್ಟ ಹಾಗೆ. ಯಡಿಯೂರಪ್ಪನವ್ರು ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಶಿಕಾರಿಪುರಕ್ಕೆ ಶಿಫ್ಟ್ ಆಗ್ತಾರೆ. ವೀರಭದ್ರ ಶಾಸ್ತ್ರಿಯವರ ಶಂಕರ ರೈಸ್ ಮಿಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಆ ಭಾಗದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ವೀರಭದ್ರ ಶಾಸ್ತ್ರಿಯವರು ಒಳ್ಳೆಯ ಹೆಸರನ್ನು ಕೂಡ ಮಾಡಿರ್ತಾರೆ. ಯಡಿಯೂರಪ್ಪನವರು ಕೂಡ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಿಧಾನಕ್ಕೆ ಜನಸಂಪರ್ಕವನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಿಧಾನಕ್ಕೆ ಒಳ್ಳೆ ಹೆಸರನ್ನು ಕೂಡ ಗಳಿಸ್ಕೊಳ್ಳೋಕೆ ಶುರು ಮಾಡ್ತಾರೆ ಆ ಭಾಗದಲ್ಲಿ. ಹಾಗೆ ವೀರಭದ್ರ ಶಾಸ್ತ್ರಿಯವರ ಒಂದು ಒಳ್ಳೆ ಒಡನಾಟವೂ ಕೂಡ ಅವರಿಗೆ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅವರ ಮನಸ್ಸನ್ನು ಗೆಲ್ಲುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಕಾರಣ ಶ್ರಮದಾಯಕವಾಗಿ ಕೆಲಸವನ್ನು ಮಾಡ್ತಿರ್ತಾರೆ, ಶ್ರದ್ಧೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಿರ್ತಾರೆ. ವೀರಭದ್ರ ಶಾಸ್ತ್ರಿಯವರ ಹಂತ ಹಂತವಾಗಿ ಮನ ಗೆಲ್ಲುವಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗ್ತಾರೆ. ಅದರಲ್ಲೂ ಕೂಡ ವೀರಭದ್ರ ಶಾಸ್ತ್ರಿಯವರಿಗೆ 2 ಮಕ್ಕಳಿರ್ತಾರೆ, ಬಟ್ ಅವರು ಗಂಡು ಮಕ್ಕಳು ವಿಕಲಚೇತನರಾಗಿರ್ತಾರೆ. ಈ ಕಾರಣಕ್ಕಾಗಿ ವೀರಭದ್ರ ಶಾಸ್ತ್ರಿ ಅವರಿಗೂ ಕೂಡ ಮುಂದೆ ಯಾರಾದರೊಬ್ಬರು ಬೇಕಾಗಿರುತ್ತೆ. ಅವರ ಎಲ್ಲ ಆಸ್ತಿ ಪಾಸ್ತಿ ಇದೆಲ್ಲವನ್ನು ಕೂಡ ನೋಡ್ಕೊಳ್ಳೋಕೆ ಅಥವಾ ವಾರಸುದಾರ ಒಬ್ಬ ಬೇಕಾಗಿರುತ್ತೆ. ಇದೇ ಸಂದರ್ಭದಲ್ಲಿ ವೀರಭದ್ರ ಶಾಸ್ತ್ರಿ ಅವರಿಗೆ ಮೈತ್ರಾದೇವಿ ಎನ್ನುವಂಥ ಮಗಳು ಕೂಡ ಇರ್ತಾರೆ. ವೀರಭದ್ರ ಶಾಸ್ತ್ರಿ ಅವರು ಮೈತ್ರಾದೇವಿಯವರನ್ನೇ ಯಡಿಯೂರಪ್ಪನವ್ರಿಗೆ ಮದುವೆ ಮಾಡಿ ಕೊಡ್ತಾರೆ. ಆನಂತರ ಯಡಿಯೂರಪ್ಪನವರು ಅವರ ಆಸ್ತಿ ಅದೆಲ್ಲದಕ್ಕೂ ಕೂಡ ಹಂತ ಹಂತವಾಗಿ ವಾರಸುದಾರರಾಗ್ತಾ ಹೋಗ್ತಾರೆ. ಹೀಗಾಗಿ ಯಡಿಯೂರಪ್ಪನವರು ಒಂದು ಕಡೆಯಿಂದ ಜನರ ಸಂಪರ್ಕವನ್ನು ಕೂಡ ಬೆಳೆಸ್ಕೊಳ್ತಾರೆ, ಮತ್ತೊಂದು ಕಡೆಯಿಂದ ಆರ್ಥಿಕವಾಗಿಯೂ ಕೂಡ ಸಬಲರಾಗ್ತಾ ಹೋಗ್ತಾರೆ. ಇನ್ನು ವೀರಭದ್ರ ಶಾಸ್ತ್ರಿ ಅವರು ನಾನು ಈಗಾಗಲೇ ಹೇಳಿದ ಹಾಗೆ ಮೈತ್ರಾದೇವಿ ಎನ್ನುವಂಥ ಓರ್ವ ಮಗಳು ಯಡಿಯೂರಪ್ಪನವ್ರನ್ನ ಮದುವೆ ಆಗ್ತಾರೆ. ಇನ್ನೋರ್ವ ಮಗಳು ಇದ್ದಕ್ಕಿದ್ದ ಹಾಗೆ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ. ಬಟ್ ಅದು ಏನು ರೀಸನ್ನು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅದು ಕೂಡ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ. ಇನ್ನು ಇನ್ನಿಬ್ಬರು ಮಕ್ಕಳು ಸ್ವಲ್ಪ ಮಟ್ಟಿಗೆ ಅವರು ವಿಕಲಚೇತನರ ರೀತಿಯಲ್ಲಿ ಇರ್ತಾರೆ. ಈ ಕಾರಣಕ್ಕಾಗಿ ಯಡಿಯೂರಪ್ಪನವರೇ ಅದೆಲ್ಲವನ್ನು ಕೂಡ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೇ ಬಲದಲ್ಲಿ ಅವರು ಶಿವಮೊಗ್ಗದಲ್ಲಿ ಒಂದು ಹಾರ್ಡ್ವೇರ್ ಶಾಪ್ ಅನ್ನು ಕೂಡ ಹಾಕ್ತಾರೆ. ಹಾರ್ಡ್ವೇರ್ ಶಾಪ್ ಹಾಕಿ ಎಲ್ಲೂ ಕೂಡ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಚೆನ್ನಾಗಾಗೋದಕ್ಕೆ ಶುರುವಾಗುತ್ತೆ. ಈ ಮೂಲಕ ಯಡಿಯೂರಪ್ಪನವರು ಇದು ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಶುರುವಾಗ್ತಾರೆ. ಇದರ ನಡುವೆಯೇ ಮೈತ್ರಾದೇವಿ ಹಾಗೆ ಯಡಿಯೂರಪ್ಪನ ನಡುವೆ ಆಗಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಬಿರುಕು ಇದೆಲ್ಲವೂ ಕೂಡ ಮೂಡ್ತಾ ಇತ್ತಂತೆ. ಸಾಕಷ್ಟು ಕಡೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಇದನ್ನು ಬಹಳ ಹತ್ತಿರದಿಂದ ನೋಡಿದವರು ಕೂಡ ಹೇಳ್ತಾರೆ. ಮೈತ್ರಾದೇವಿಯವರು ಒಂದು ಹಂತದಲ್ಲಿ ಮನೆ ಬಿಟ್ಟೇ ಹೋಗಿಬಿಟ್ಟಿದ್ರಂತೆ. ಎಷ್ಟೋ ದಿನಗಳ ಕಾಲ ಅವರು ಮನೆಗೂ ಕೂಡ ಬಂದಿರಲಿಲ್ಲಂತೆ. ಆನಂತರ ಅವರು ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ಗಂಡ ಹೆಂಡತಿ ಚೆನ್ನಾಗಾಗ್ತಾರೆ. ಅದರ ನಡುವೆಯೂ ಕೂಡ
ಒಂದಷ್ಟು ಭಿನ್ನಾಭಿಪ್ರಾಯ ಬಿರುಕು ಆಗಾಗ ಎಲ್ಲವೂ ಕೂಡ ಕಂಡು ಬರ್ತಾ ಇರುತ್ತೆ. ಮೈತ್ರಾದೇವಿಯವರಿಗೆ ಯಡಿಯೂರಪ್ಪನವರ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಇರುತ್ತಂತೆ. ಯಾವ್ಯಾವ ವಿಚಾರಗಳಿಗೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆಗ್ತಾ ಇರುತ್ತೆ. ಯಡಿಯೂರಪ್ಪನವರು ಹಂತ ಹಂತವಾಗಿ ಬೆಳೀತಾನೆ ಹೋಗ್ತಿರ್ತಾರೆ ರಾಜಕೀಯದಲ್ಲಿ. ಒಂದು ಉನ್ನತ ಹುದ್ದೆಯ ಹತ್ತಿರ ಬಂದಂಥ ಸಂದರ್ಭದಲ್ಲಿ 2004 ಇದ್ದಕ್ಕಿದ್ದ ಹಾಗೆ ಮೈತ್ರಾದೇವಿಯವರು ಸಾವನ್ನಪ್ಪಿ ಬಿಡ್ತಾರೆ. ಎಲ್ಲಿ? ಶಿವಮೊಗ್ಗದ ವಿನೋಬಾ ನಗರದ ಅವರ ಮನೆಯ ಬಳಿ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿ ಬಿಡ್ತಾರೆ. ಸಾವನ್ನಪ್ತಾ ಇದ್ದ ಹಾಗೆ ಸಾಕಷ್ಟು ಚರ್ಚೆ ಆಗೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗುತ್ತೆ. ಹೇಗೆ ಸಾವನ್ನಪ್ಪಿದ್ರು, ಏನು ಕತೆ ಅಂತ ಹೇಳಿ. ಆನಂತರ ಪೊಲೀಸ್ ಮಹಜರು ಮಾಡ್ತಾರೆ. ಪೊಲೀಸ್ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಂಥ ಒಂದಷ್ಟು ಚಿತ್ರಣಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆನಂತರ ಬೇರೆ ಏನು ಚರ್ಚೆ ಆಯಿತು ಅದನ್ನು ಕೂಡ ನೋಡ್ತಾ ಹೋಗೋಣ. ಪೊಲೀಸ್ ಮಹಜರು ಸಂದರ್ಭದಲ್ಲಿ ಕಂಡು ಬಂದಿದ್ದೇನಪ್ಪ ಅಂದರೆ ಅದು 8 ಅಡಿ ಇರುವಂಥ ಒಂದು ಸಂಪದು. ಆಗ ಮೈತ್ರಾದೇವಿಯವರು ಅದರಲ್ಲಿ ಬಿದ್ದರು ಅಂತ ಹೇಳೋ ಸಂದರ್ಭದಲ್ಲಿ 4 ಫೀಟ್ ವಾಟರ್ ಇರುತ್ತೆ, ಅದರಲ್ಲಿ 4 ಅಡಿ ವಾಟರ್ ಇರುತ್ತೆ. ಆದರೆ ಮೈತ್ರಾದೇವಿಯವರ ಹೈಟು 5 ಫೀಟ್ 5 ಇಂಚು. ಮತ್ತೊಮ್ಮೆ ಹೇಳ್ತೀನಿ, 8 ಅಡಿ ಸಂಪದು, 4 ಅಡಿ ನೀರಿರುತ್ತೆ. ಮೈತ್ರಾದೇವಿಯವರ ಹೈಟ್ 5 ಅಡಿ 5 ಇಂಚು. ಆ ಸಂಪ್ನಲ್ಲಿ ಮೈತ್ರಾದೇವಿಯವರು ಬಿದ್ದುಬಿಟ್ರು ಅಂತ, ಬಿದ್ದು ಸಾವನ್ನಪ್ಪಿದ್ರು ಅಂತ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನೇ ಹೇಳ್ತಾರೆ. ಆನಂತರ ಮನೆಯವರು ಕೂಡ ಅದೇ ವಾದವನ್ನು ಮುಂದಿಡ್ತಾರೆ. ಆ ಸಂಪ್ನಲ್ಲಿ ಅವರು ನೀರನ್ನು ತೆಗೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಕಾಲು ಜಾರಿ ಅದರ ಒಳಗಡೆ ಬಿದ್ದುಬಿಟ್ರು, ಈ ಮೂಲಕ ಸಾವನ್ನಪ್ಪಿದ್ರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಆನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತನಿಖೆಯೂ ಕೂಡ ನಡೆಯುತ್ತೆ. ಪೊಲೀಸರು ಬಿ ರಿಪೋರ್ಟನ್ನು ಕೂಡ ಹಾಕ್ಬಿಡ್ತಾರೆ, ಹೌದು ಈ ರೀತಿಯಾಗಿ ಅವರು ಸಾವನ್ನಪ್ಪಿಟ್ರು ಅಂತ ಹೇಳಿ ಪೊಲೀಸರು ಕೂಡ ಹೇಳಿಬಿಡ್ತಾರೆ. ಆನಂತರ ಏನಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಈ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಗ್ತಿರುತ್ತೆ. ಆನಂತರ ಒಬ್ಬರು ಲಾಯರ್ ಶೇಷಾದ್ರಿ ಎನ್ನುವಂಥ ಒಬ್ಬರು ಲಾಯರ್ ಕಮ್ ಜರ್ನಲಿಸ್ಟ್ ಒಬ್ಬರು ಕೋರ್ಟ್ನಲ್ಲಿ ಪಿಟಿಷನ್ ಅನ್ನು ಹಾಕ್ತಾರೆ. JMFC ಕೋರ್ಟ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖವನ್ನು ಮಾಡ್ತಾರೆ. ಅವರು ಪ್ರಪ್ರಥಮವಾಗಿ ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅವ್ರು ಏನೇನು ಅನುಮಾನ ವ್ಯಕ್ತಪಡಿಸಿದ್ರು ಅಂದರೆ, ಅನ್ಯಾಚುರಲ್ ಡೆತ್ ಆದಂಥ ಸಂದರ್ಭದಲ್ಲಿ ಫೋಟೋವನ್ನು ತೆಗಿಬೇಕಾಗತ್ತೆ, ವಿಡಿಯೋಗ್ರಾಫನ್ನು ಮಾಡಬೇಕಾಗತ್ತೆ, ಬಟ್ ಅದ್ಯಾವುದು ಕೂಡ ಇರಲಿಲ್ಲ. FSL ರಿಪೋರ್ಟ್ ಬರಬೇಕಾಗತ್ತೆ, ಬಟ್ ಅದ್ಯಾವುದು ಕೂಡ ಇರಲಿಲ್ಲ. ಯಾಕೆ ಅನ್ನೋದು ಅವರ ಒಂದು ಪ್ರಶ್ನೆ ಆಗಿತ್ತು. ಮತ್ತೊಂದು, ಮನೆಯಲ್ಲಿ ಅಷ್ಟೆಲ್ಲ ಕೆಲಸದವರು ಕೂಡ ಇರುವಂಥ ಸಂದರ್ಭದಲ್ಲಿ 2004 ಯಡಿಯೂರಪ್ಪನವರು ಉನ್ನತ ಹುದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಸಂಪ್ನಲ್ಲಿ ನೀರು ತೆಗೆಯೋದಕ್ಕೆ ಮೈತ್ರಾದೇವಿಯವರು ಯಾಕೆ ಹೋಗ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಾರೆ. ಅದಾದ ನಂತರ ಅವರು ಈ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾರೆ. ಟೆಕ್ನಿಕಲಿ 8 ಅಡಿ ಇರುವಂಥ ಸಂಪ್ನಲ್ಲಿ 5 ಅಡಿ ಇರುವಂಥ ಮೈತ್ರಾದೇವಿಯವರು ಬೀಳೋದಿಕ್ಕೆ ಹೇಗೆ ಸಾಧ್ಯ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸುತ್ತೆ, ಇದನ್ನು ಸ್ಪಷ್ಟವಾಗಿ ತನಿಖೆ ಮಾಡಿ ಎನ್ನುವ ರೀತಿಯಲ್ಲಿ. ಆಗ ಮತ್ತೊಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ. ಇಷ್ಟೇ, ಅನುಮಾನಗಳು ಬಂದಿದ್ದು ಇದೇ ಕಾರಣಕ್ಕಾಗಿ. ಆ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಮೊದಲು ಅನುಮಾನ ಬಂದಿದ್ದು ಅವರಿಬ್ಬರ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅಂತ ಹೇಳಲಾಗ್ತಿತ್ತು, ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು ಆ ಸಂದರ್ಭದಲ್ಲಿ ಅಂತ. ಈ ಕಾರಣಕ್ಕಾಗಿ ಅನುಮಾನ ಬರುತ್ತೆ, ಏನಾದರೂ ಆಗಿರಬಹುದಾ ಅಂತ. ಏನು ಅನುಮಾನ ಅಂದರೆ, ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ನಾನು ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಇನ್ನೊಂದು, ಅವರೇನಾದರೂ ಆತ್ಮಹತ್ಯೆಗೆ ಶರಣಾಗಿರಬಹುದಾ ಎನ್ನುವಂಥ ಅನುಮಾನವನ್ನು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಮತ್ತೊಂದು, ಟೆಕ್ನಿಕಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟು ಹೋಗ್ತಾರೆ. ಆನಂತರ ಆದಂಥ ಒಂದಷ್ಟು ಬೆಳವಣಿಗೆಗಳು ಕೂಡ, ಅಂದರೆ ಕಾನೂನು ರೀತಿಯಲ್ಲಿ ಆದಂಥ ಬೆಳವಣಿಗೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ, ಇದನ್ನು ಯಾರಿಗೂ ಕೂಡ ಗೊತ್ತಿರದ ಹಾಗೆ ಸದ್ದಿಲ್ಲದೆ ಮುಚ್ಚಾಕುವ ಕೆಲಸವೂ ಕೂಡ ಆಯಿತು ಅಂತ. ಆನಂತರ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಅದು ಏನು ಎತ್ತ ಅಂಥೇಳಿ. ಆಗಾಗ ಈ ವಿಚಾರ ಚರ್ಚೆಯ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಇನ್ನೊಂದು, ಯಡಿಯೂರಪ್ಪನವರು ಸಿಕ್ಕಾಕೊಂಡಂಥ ಕಾಂಟ್ರವರ್ಸಿ ಅಂದರೆ ಅದು ಶೋಭಾ ಕರಂದ್ಲಾಜ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಒಂದು ಡೈರಿಯಲ್ಲಿ ಉಲ್ಲೇಖ ಆಗಿರುತ್ತೆ, ಮೈತ್ರಾದೇವಿ ವಿಧಿವಶರಾದ ನಂತರ ನಂಗೆ ಒಂಟಿತನ ತೀವ್ರವಾಗಿ ಬಾಧಿಸ್ತಾ ಇತ್ತು, ಈ ಕಾರಣಕ್ಕಾಗಿ ಕೇರಳದ ಚೊಟ್ಟನಿಕ್ಕಾರದ ಭಗವತಿ ದೇಗುಲದಲ್ಲಿ ನಾನು ಶೋಭಾ ಕರಂದ್ಲಾಜೆಯವ್ರನ್ನ ಮದುವೆ ಆದೆ ಎನ್ನುವ ರೀತಿ ಒಂದು ಡೈರಿಲಿ ಉಲ್ಲೇಖ ಆಗಿರುತ್ತೆ. ಇದು ಸಾಕಷ್ಟು ಚರ್ಚೆ ಗ್ರಾಸವಾಗುತ್ತೆ. ಆನಂತರ KGP ಸ್ಥಾಪಕರಾಗಿರುವಂಥ ಪದ್ಮನಾಭ ಪ್ರಸನ್ನ ಕೂಡ ಅದೇ ಮಾತನ್ನು ಹೇಳ್ತಾರೆ, ಶೋಭಾ ಕರಂದ್ಲಾಜೆಯವ್ರನ್ನ ಯಡಿಯೂರಪ್ಪನವ್ರು ಮದುವೆ ಆಗಿದ್ದಾರೆ ಅಂತೇಳಿ. ಬಟ್ ಅದಿನ್ನೂ ಕೂಡ ಗೊತ್ತಿಲ್ಲ ಏನು ಎತ್ತ ಅಂತೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರು ಕೂಡ ಹೆಚ್ಚಿನ ಮಾತನ್ನು ಆಡಲಿಲ್ಲ. ಇನ್ನು ಯಡಿಯೂರಪ್ಪನವರ ಮಕ್ಕಳ ವಿಚಾರಕ್ಕೆ ಬರೋದಾದರೆ, ರಾಘವೇಂದ್ರ MPಆಗಿ ಕೆಲಸ ಮಾಡ್ತಿದ್ದಾರೆ, ವಿಜೇಂದ್ರ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇನ್ನು ಅವರ ಮಕ್ಕಳು ಅರುಣಾದೇವಿ ಇದ್ದಾರೆ, ಪದ್ಮಾವತಿ ಇದ್ದಾರೆ, ಉಮಾದೇವಿ ಇದ್ದಾರೆ, ಒಟ್ಟು 5 ಮಕ್ಕಳು ಕೂಡ ಇದ್ದಾರೆ. ತಮ್ಮದೇ ಆದಂಥ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ತಮ್ಮದೇ ಆದಂಥ ಕಾರ್ಯಚಟುವಟಿಕೆಯಲ್ಲಿ ಅವರೆಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಅದೇನೇ ಆಗಲಿ ಒಂದಷ್ಟು ಕಾಂಟ್ರವರ್ಸಿಗಳು ಅದು ಇದು ಎಲ್ಲವೂ ಕೂಡ ಇರಬಹುದು, ಇನ್ನೂ ಕೂಡ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಕಾರಣ ಆಗ ಮೀಡಿಯಾಗಳು ಕೂಡ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಇರಲಿಲ್ಲ ಒಂದು. ಮತ್ತೊಂದು, ಆಗ ನೋಡಿದಂಥವರು ಸ್ಪಷ್ಟವಾಗಿ ಅವರ್ಯಾರೂ ಕೂಡ ಇರಲಿಲ್ಲ, ಹೀಗಾಗಿ ಅದೇನು ವ್ಯಕ್ತ ಅಂತ ಗೊತ್ತಾಗಲಿಲ್ಲ. ಮತ್ತು ಅನುಮಾನಗಳು ಯಾಕೆ ವ್ಯಕ್ತವಾಗಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂಥ ಕಾರಣಗಳು ಕೂಡ ಸಿಗಲಿಲ್ಲ. ಒಟ್ಟಾರೆಗೆ ಯಡಿಯೂರಪ್ಪನವರು ಇಂದಿಗೂ ಕೂಡ ರಾಜಕೀಯದಲ್ಲಿ ತುಂಬ ಪ್ರಬಲರಾಗಿರುವಂತಹ, ಹಾಗೆ ಈಗಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿರುವಂಥ ನಾಯಕ ಅಂತೂ ಹೌದು.